ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರಿಗೂ ಬಿ ಎಸ್ ನೈಲ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮಾಡ್ತಾ ಇರೋದು ರಾಗಿ ರೊಟ್ಟಿ ತುಂಬ ಟೇಸ್ಟಿ ಇರುತ್ತೆ ರಾಗಿ ರೊಟ್ಟಿ ನಾವು ಯಾವಾಗಲೂ ಜೋಳದ ರೊಟ್ಟಿ ಚಪಾತಿ ಇದನ್ನೇ ಅಲ್ವಾ ಮಾಡೋದು ರಾಗಿ ರಾಗಿನ ಮುದ್ದೆ ಮಾಡ್ತೇವೆ ನನ್ನ ಬ್ಲಾಗಲ್ಲಿ ನಾನು ಹಾಕಿದ್ರೆ ಪಾಸ್ತಾ ಮಾಡೋದು ಯಾವ ರೀತಿ ಅಂತ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಮೃದುವಾದ ಹೂವಿನಂತೆ ಸಾಫ್ಟಾಗಿರುವ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ರಾಗಿ ರೊಟ್ಟಿ ಬಾಯಲ್ಲಿಟ್ಟರೆ ಹೂವಿನಂತೆ ಕರಗಿರುತ್ತೆ ಅಷ್ಟು ಮೃದುವಾಗಿರುತ್ತೆ ಅದನ್ನ ಯಾವ ರೀತಿ ಮಾಡೋದಂತ ನೋಡುವ ಯಾಕಂದರೆ ಈಗೆಲ್ಲ ಇಲ್ವಾ ರಾಗಿ ತಿನ್ನೋದು ಕಡಿಮೆ ಆಗಿಬಿಟ್ಟಿದೆ ಗೋಧಿ ಅಕ್ಕಿ ಎಲ್ಲ ಇದೇ ಆಗಿಬಿಟ್ಟಿದೆ ಆದರೆ ರಾಗಿಯಿಂದನೂ ನಾವು ತುಂಬ ವೆರೈಟಿ ಮಾಡ್ಬೋದು ತುಂಬ ಹೆಲ್ದಿ ಅಲ್ವಾ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಕಿಚನ್ಗೆ ಹೋಗುವ ನೋಡಿ ಈಗ ಒಂದು ಗ್ಲಾಸ್ ನಾನು ರಾಗಿ ಹಿಟ್ಟು ತೊಗೊಂಡಿದ್ದೇನೆ ಮತ್ತು ಒಂದು ನಾಲ್ಕು ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ ಯಾಕಂದರೆ ರಾಗಿ ಹಿಟ್ಟಿಗಿಲ್ವ ಅಂಟು ಕಡಿಮೆ ಇರುತ್ತೆ ಗೋಧಿ ಹಿಟ್ಟನ್ನು ಹಾಗೆ ಅಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಕಲಿಸುವ ಕಲಸುವ ಇಲ್ದೇ ಒಂದೊಂದು ಸಲ ಜಾಸ್ತಿ ಆಗಿಬಿಡುತ್ತೆ ಆವಾಗ ನಮಗೆ ರೊಟ್ಟಿಯನ್ನು ಮಾಡಲು ಆಗೋದಿಲ್ಲ ನೀರಾಗಿಬಿಟ್ರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರಾಕಿ ಇದನ್ನ ಚೆನ್ನಾಗಿ ಕಲಿಸುವ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಬೇಕು ರಾಗಿ ಇಲ್ವಾ ಹಳೆ ಕಾಲದಲ್ಲೆಲ್ಲ ತುಂಬ ಮಾಡುತ್ತಿದ್ದಾರೆ ಆದರೆ ಈಗೆಲ್ಲ ಇಲ್ವಾ ಚಪಾತಿ ಬೇಗ ಆಗುತ್ತಲ್ವ ಹಾಗಾಗಿ ಚಪಾತಿ ಮತ್ತು ಅನ್ನ ಅಕ್ಕಿ ಜಾಸ್ತಿ ಯೂಸ್ ಮಾಡೋದೆಲ್ಲ ಆಗಿಬಿಟ್ಟಿದೆ ರಾಗಿ ತುಂಬ ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ಅದು ಈಗ ಬೇಸಿಗೆಲ್ಲ ಬರ್ತಾಯಿದೆ ಅಲ್ವ ರಾಗಿ ತುಂಬ ತಣ್ಣಗಿರುತ್ತೆ ಹೊಟ್ಟಿಗೆ ತುಂಬ ರುಚಿಯಾಗಿ ಇರುತ್ತೆ ನೋಡಿ ಈಗ ಕಲಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದಲ್ವ ತುಂಬ ಮೃದುವಾಗಿ ಬರುತ್ತೆ ಹಾಗಾಗಿ ನೋಡಿ ಎಣ್ಣೆ ಹಾಕಿ ಕಲಸಿ ಇದನ್ನೊಂದು ಐದು ನಿಮಿಷವರೆಗೆ ಇಡುವ ನಾವು ನೋಡಿ ಕಲಸೈತೆ ಈಗ ಇದನ್ನು ಮುಚ್ಚಿ ಒಂದು ಐದು ನಿಮಿಷವರೆಗೆ ಇಡ್ತೀನಿ ನೋಡಿ ಐದು ನಿಮಿಷ ಆಯಿತು ಈಗ ಇದನ್ನು ನಾವು ನೋಡಿ ಈ ರೀತಿ ಬಾಯ್ಲ್ ಮಾಡಿ ತೆಗೆಯುವ ತುಂಬ ಈಸಿ ಕಣ್ರಿ ನಾವು ಚಪಾತಿ ಮಾಡುವಾಗೆ ಇದು ತುಂಬ ಈಸಿ ನಾನು ನಿಮಗೆ ಎರಡು ವಿಧವಾಗಿ ತೋರಿಸ್ತೇನೆ ಯಾವ ರೀತಿ ಮಾಡೋದಂತ ಒಂದು ಕೈಯಿಂದ ರೊಟ್ಟಿ ನಾವು ಮಾಡ್ತೇವಲ್ವ ಬಡಿದು ಆ ರೀತಿ ಮಾಡೋದು ಒಂದು ಲಟ್ಸಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿ ಒಂದು ಸ್ವಲ್ಪ ಹಿಟ್ಟಾಕಿ ನಾನು ಚೆನ್ನಾಗಿ ನಾದಿ ಈಗ ನೋಡಿ ಈ ರೀತಿ ಲಟ್ಟಣಿಗೆಯಿಂದ ಲಟ್ಸೋದು ಮಾಡಿ ನಮ್ಮ ಲಟ್ಟಣಗಗೆ ಒಂದು ಸ್ವಲ್ಪ ಸ್ವಲ್ಪ ಇದು ಅಂಟ್ಕೊಳ್ತಾ ಇದೆ ಅಂದರೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ಲಟ್ಟಿಸಿ ತುಂಬ ಈಸಿ ಕಣ್ರಿ ಹಾಗೆ ಮೃದುವಾಗಿರುತ್ತೆ ನೋಡಿ ಈ ರೀತಿ ಲಟ್ಟಣಿಗೆಯಿಂದ ಲಟ್ಟಿಸಿ ಸ್ವಲ್ಪ ಏನಾದರೂ ಲಟ್ಟಣಿಗೆ ಕೋಲಲ್ಲಿ ನಮ್ಮ ರೊಟ್ಟಿ ಹಿಡಿತಾ ಇದೆ ಅಂದರೆ ಆವಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮೇಲುಗಡೆಯಿಂದ ಈ ರೀತಿ ಚಿಮುಕಿಸಿ ನೋಡಿ ಹಾಕೋಯ್ತು ಇಷ್ಟೇ ಇರೋದು ಈಗ ತವಾ ಕಾದಿದೆ ಚೆನ್ನಾಗಿ ತವಾ ಕಾದಿರಬೇಕು ಅದರಲ್ಲಿ ಈಗ ನಾವು ಹಾಕಿದ್ದೇವೆ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ನಾವು ತಿರುಗಿಸಿ ಹಾಕುವ ನಾವೆಲ್ಲ ಚಿಕ್ಕವರಿದ್ದಾಗಿಲ್ವ ರಾಗಿ ಎಲ್ಲ ತುಂಬ ಮನೆಯಲ್ಲಿ ಮಾಡ್ತಾಯಿದ್ದು ಈಗ ಎಲ್ಲ ಕಡೆಯೂ ಕಡಿಮೆ ಆಗಿದೆ ಈಗ ನೋಡಿ ಪಿಜ್ಜಾ ಪಾಸ್ತಾ ಎಲ್ಲ ನಾವು ಇದರಲ್ಲಿ ರಾಗಿಯಿಂದ ಮಾಡ್ಬೋದು ಲಾಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ನಾನು ಹಾಕಿದ್ದೆ ಪಾಸ್ತಾ ಯಾವ ರೀತಿ ರಾಗಿ ಹಿಟ್ಟಿನಿಂದ ಮಾಡೋದ್ರಿಂದ ತುಂಬ ಜನರಿಗೆ ಇಷ್ಟ ಆಗಿತ್ತು ಅದು ಆ ರೀತಿಯೆಲ್ಲ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಸಂತೋಷದಿಂದ ತಿಂತಾರೆ ಮುದ್ದೆ ಮಾಡಿಕೊಟ್ರೆ ಇಲ್ವಾ ಅವ್ರು ತಿನ್ನಲಿಕ್ಕೆ ಆಗೋದಿಲ್ಲ ಅವರಿಗೆ ಬೇಡ ಅಂತ ಹೇಳ್ತಾರೆ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ರೀತಿ ನಾವು ಅದನ್ನ ಉಲ್ಟ ಹಾಕಿ ನೋಡಿ ಅದರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಚ್ಚಿ ನಾನು ಎಣ್ಣೆ ಹಚ್ತಾ ಇಲ್ಲ ನೀರು ಹಚ್ತಾ ಇದ್ದೇನೆ ಬಟ್ಟೆಯಿಂದ ಬೇಕಾದ್ರೆ ನಾವು ಮೊದಲೆಲ್ಲ ಬಟ್ಟೆಯಿಂದನೇ ಇದ್ವಿ ಈಗ ಬ್ರಷ್ ಬಂದಿದೆ ಅಲ್ವಾ ನೋಡಿ ಬ್ರಷಿಂದ ನಾನು ತಣ್ಣೀರನ್ನ ಹಚ್ತಾ ಇದ್ದೀನಿ ಯಾಕೆಂದರೆ ಉಬ್ಬಿ ಬರಬಾರ್ದು ಅದಕ್ಕಾಗಿ ನೋಡಿ ಸಾಫ್ಟಾಗಿ ಬರಬೇಕಲ್ವಾ ಹಾಗಾಗಿ ತಣ್ಣೀರನ್ನ ನಾನು ಹಚ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಡ್ರೈ ಆದ ತಕ್ಷಣ ಇದನ್ನು ನಾವು ನೋಡಿ ಈ ರೀತಿ ಉಲ್ಟಾ ಹಾಕುವ ನೋಡಿ ಈಗ ಬೇಯಬೇಕು ಆ ಸೈಡ್ ನಾವೀಗ ಕೆಳಗಡೆ ಹಾಕಿದ್ದೇವಲ್ವ ಆ ಸೈಡಿಗ ಬೇಯಬೇಕು ಅಷ್ಟರಲ್ಲಿ ನಾವು ಇನ್ನೊಂದು ರಾಗಿ ರೊಟ್ಟಿಯನ್ನು ರೆಡಿ ಮಾಡುವ ಈ ರೊಟ್ಟಿಯನ್ನಿಲ್ವಾ ಕೈಯಿಂದ ಯಾವ ರೀತಿ ಲಟ್ಸೋದನ್ನು ತೋರಿಸ್ತಾ ಇದೆ ನೋಡಿ ಕೈಯಿಂದ ನಾವು ರೊಟ್ಟಿ ಬಡದು ಆ ರೀತಿ ನೋಡಿ ಈ ರೀತಿ ನೋಡಿ ಈಗ ಇನ್ನು ಎರಡನೇ ಸೈಡು ಒಂದು ಸೈಡ್ ಹಾಕಿ ಅದನ್ನ ಮಗಚಿ ಹಾಕಿದ್ದೀನಿ ಈಗ ಮತ್ತೆ ಎರಡನೇ ಸೈಡಿಗೂ ಒಂದು ಸ್ವಲ್ಪ ನೀರನ್ನು ಹಚ್ಚಿ ಅದನ್ನೀಗ ಮಗಚಿ ಹಾಕಿದ್ದೀನಿ ನೋಡಿ ಈ ರೀತಿ ಒಂದು ಸೌಟನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ನೋಡಿ ರೊಟ್ಟಿಯನ್ನು ಯಾವ ರೀತಿ ಮಾಡ್ತಾಯಿದೆ ಅಂತ ಸೌಟನ್ನು ಪ್ರೆಸ್ ಮಾಡಿದಲ್ವ ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನೋಡಿ ನಮ್ಮ ರೊಟ್ಟಿ ಈಗ ರೆಡಿಯಾಗಿದೆ ಈಗ ನೋಡಿ ಇನ್ನೊಂದು ರೊಟ್ಟಿಯನ್ನು ನಾನು ನೋಡಿ ಈ ರೀತಿ ಮಾಡ್ತಾ ಇದ್ದೇನೆ ಒಂದು ನಾನು ಲಟ್ಟನ್ಗೆಯಿಂದ ಲಟ್ಟಿಸಿ ತೋರಿಸ್ತೇನೆ ಈಗ ಇದನ್ನಿಲ್ವಾ ಕೈಯಿಂದ ನಾನು ಈ ರೀತಿ ನೋಡಿ ನಾವು ಜೋಳದ ಹಿಟ್ಟಿನ ರೊಟ್ಟಿ ಮಾಡ್ತೇವಲ್ವ ಆ ರೀತಿ ನೋಡಿ ಈ ರೀತಿ ಎಲ್ಲರೂ ನಿಮಗೆ ದಪ್ಪ ಕಾಣಿಸ್ತಾ ಇದೆ ಅಲ್ಲಿ ಒಂದು ಸ್ವಲ್ಪ ಈ ರೀತಿ ತಿರುಗಿಸಿ ಅಲ್ಲೂ ಈ ರೀತಿ ಕೈಯಿಂದ ಹೊಡೆದೇ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ರೊಟ್ಟಿ ನಾನು ಆ ರೊಟ್ಟಿ ತೆಗೆದು ಈಗ ಎರಡನೇ ರೊಟ್ಟಿಯನ್ನು ನೋಡಿ ಹಾಕಿದ್ದೇನೆ ಈಗ ಇದು ಕೈಯಿಂದ ತಟ್ಟಿರುವ ರೊಟ್ಟಿ ನೋಡಿ ಈಗ ಒಂದು ಸ್ವಲ್ಪ ಹಾಕಿದ ತಕ್ಷಣ ಇದನ್ನು ನಾವು ತಿರುಗಿಸ್ಬೇಕು ಏನಾಗುತ್ತೆ ಕೆಳಗಡೆ ಕಪ್ಪಾಗುತ್ತೆ ಹಿಡಿಯುತ್ತೆ ಹಾಗಾಗಿ ಈಗ ನೋಡಿ ಇದ್ರ ಮೇಲುಗಡೆ ಒಂದು ಸ್ವಲ್ಪ ನೀರನ್ನು ಹಚ್ತಾ ಇದ್ದೀನಿ ನಾನು ಈಗ ಇದನ್ನು ನಾವು ತಿರುಗಿಸಿ ಹಾಕುವ ನೋಡಿ ಇದನ್ನೆಲ್ವ ರೌಂಡ್ ರೌಂಡ್ ತಿರುಗಿಸ್ಬೇಕು ಯಾಕೆ ಇಲ್ಲೇ ಇದಲ್ವ ಒಂದು ಕಡೆ ಕಪ್ಪಾಗಿ ಹಿಡಿಯುತ್ತೆ ಹಾಗಾಗಿ ತುಂಬ ಈಸಿ ಕಣ್ರಿ ಏನು ಕಷ್ಟ ಇಲ್ಲ ಮಾಡಲಿಕ್ಕೆ ನೋಡಿ ಇದನ್ನು ನಾನು ಈಗ ತಿರುಗಿಸಿ ಹಾಕ್ತಾ ಇದ್ದೇನೆ ನೋಡಿ ಈಗ ಇದನ್ನ ಒಂದು ಸ್ವಲ್ಪ ಎಲ್ಲ ಕಡೆಯೂ ಪ್ರೆಸ್ ಮಾಡುವ ಯಾಕೆಂದರೆ ಬೇಯಬೇಕಲ್ವಾ ಹಾಗಾಗಿ ನೋಡಿ ಈ ರೀತಿ ಕೈಯಿಂದ ಇರ್ತಿ ತಿರುಗಿಸಿ ನೋಡಿ ನಮ್ಮ ರೊಟ್ಟಿ ಆಗೋಯ್ತು ಇಷ್ಟೇ ಇರೋದು ಏನಪ್ಪ ರಾಗಿ ರೊಟ್ಟಿ ಮಾಡಲಿಕ್ಕೆ ತುಂಬ ಕಷ್ಟ ಏನೂ ಇಲ್ಲ ರಾಗಿ ರೊಟ್ಟಿ ಜೊತೆಗೆ ಒಂದು ಗ್ಲಾಸ್ ರಾಗಿ ರೊಟ್ಟಿ ತೊಗೊಂಡ್ರೆ ಒಂದು ನಾಲ್ಕು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಮಲ್ಟಿಪರ್ಪಸ್ ಹಿಟ್ಟಾದಂಗೆ ಆಗುತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಹಾಕಿದರೆ ಸಾಕು ಯಾಕಂದರೆ ನಮ್ಮ ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ಇದು ಕಡಿಮೆ ಅಲ್ವಾ ಅಂಟು ಹಾಗಾಗಿ ಗೋಧಿ ಹಿಟ್ಟನ್ನು ಒಂದು ನಾಲ್ಕು ಸ್ಪೂನ್ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಹೂವಿನ ಸಾಫ್ಟ್ ಸಾಫ್ಟಾಗಿರುತ್ತೆ ನೋಡಿ ನಮ್ಮ ರೊಟ್ಟಿ ರೆಡಿ ಆಯಿತು ಚಟ್ನಿಯಿಂದ ಚಟ್ನಿ ಜೊತೆಗೇನ ಸಾರು ಜೊತೆಗೆ ಯಾವ್ದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು ಎಷ್ಟು ರುಚಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಸಾಫ್ಟಾಗಿದೆ ಬಾಯಲ್ಲಿ ಆ ರೀತಿ ಇದೆ ನೀವು ಮಾಡಿ ನೋಡಿ ತಿನ್ನೋಡಿ ನೋಡಿ ಇಷ್ಟ ಆದರೆ ಇಷ್ಟ ಆದರೆ ನನ್ನ ಬ್ಲಾಗನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿಯಾಗೋಲ್ಲಿವರೆಗೆ ಒಬ್ಬ ಟೇಕ್ ಕೇರ್